ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಶ್ವಿನಿ ಮ್ಯಾಮಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆ ವಿಷಯ. ಯೂಶ್ವಲಿ ಪುನೀತಣ್ಣ, ಸತ್ಯ, ಪ್ರಕಾಶ್ ಸರ್ ಮತ್ತು ನಮ್ಮ ಟೀಮ್ ಜೊತೆ ಯಾವಾಗಲೂ ಒಂದು ಸಪೋರ್ಟ್ ಮಾಡಿಕೊಂಡು ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾಗ ಯಾವತ್ತೂ ಇರ್ತಿದ್ರು ನಮ್ಮ ಜೊತೆ. ಇವತ್ತು ಅವ್ರ ಸ್ಥಾನದಲ್ಲಿ ಅಶ್ವಿನಿ ಮ್ಯಾಮ್ ಇಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತಿರೋದೇ ಒಂದು ಹೆಮ್ಮೆ ವಿಷಯ. ಹಾಗೆ ಎಲ್ಲ ಮೀಡಿಯಾದವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಬ್ಜೆಕ್ಟ್ ನಮಗೆ ತುಂಬ ಇಷ್ಟ ಆಗಿತ್ತು ಈ ಸಬ್ಜೆಕ್ಟು, ಯಾಕಂದರೆ ನನ್ನ ಕ್ಯಾರೆಕ್ಟರ್ ನೋಡಿಬಿಟ್ಟು ಸತ್ಯ ಸರ್ ಜೊತೆ ಈಗ ಒಂದು 6 ಮಂತ್ಸಿಂದ ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ. ಸೊ ಸತ್ಯ ಸರ್ ನನಗೆ ನೋಡ್ಬಿಟ್ಟು ನನಗೇನು ಸೂಟ್ ಆಗುತ್ತೆ ಅನ್ನೋದು ಒಂದು ಏನೋ ಒಂದು ಸ್ಪೆಷಲ್ ಇರಬೇಕು. ಯಾಕಂದರೆ ಒಂದು ಹೀರೋ, ಕಮರ್ಷಿಯಲ್ ಹೀರೋಗೆ ಲಾಂಚ್ ಆಗಬೇಕು ಅಂದರೆ ಏನೋ ಒಂದು ಸ್ಪೆಷಲ್ಲಾಗಿ ಇರಬೇಕು ಅನ್ನೋ ರೀಸನ್ಗೆ ಈ ಒಂದು ಸಬ್ಜೆಕ್ಟ್ನ ನನಗೋಸ್ಕರ ಬರೆದಿದ್ದಾರೆ. ಇದರಲ್ಲಿ ಬಂದು ರಾಘವ ಅಂತ ನನ್ನ ಹೆಸರು ಕ್ಯಾರೆಕ್ಟರು. ಸೊ ರಾಘವ ಬಂದ್ಬಿಟ್ಟು ಅವ್ನ ಸ್ಪೆಷಾಲಿಟಿ ಏನಂದರೆ ಈಸ್ ಎ ಗಿಫ್ಟೆಡ್ ಲಾಕ್ ಓಪನರ್. ಯಾವುದೇ ಥರದ ಬೀಗಗಳಾಗಿರ್ಬೋದು ಅಥವಾ ಎನಿ ಕೈಂಡ್ ಆಫ್ ಲಾಕ್ಸ್, ಹೀ ಈಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ಇಟ್ಸ್ ಎ ಗಿಫ್ಟ್ ಅವನಿಗೆ. ಸೊ ಯೂಶ್ವಲಿ ನಮ್ಮೆಲ್ಲರಿಗೂ ಒಂದೊಂದು ಸ್ಪೆಷಾಲಿಟಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ಲೈಫ್ ಅನ್ನೋ ಲಾಕಲ್ಲಿ ಬಂದಾಗ ನಾವೆಲ್ಲರೂ ಒಂದಲ್ಲ ಒಂದಿನ ಕಚ್ಕೊಂಡೇ ಕಚ್ಕೊತೀವಿ. ಸೊ ಲೈಫ್ ಮತ್ತು ಈ ಲವ್ ಅನ್ನೋ ಲಾಕಲ್ಲಿ ನಾವು ಕಚ್ಕೊಂಡಾಗ ಅದರಿಂದ ಹೇಗೆ ಆಚೆ ಬರ್ತೀವಿ ಅನ್ನೋದೇ ಹೋಲ್ ಸಿನಿಮಾ ಕಾನ್ಸೆಪ್ಟು. ಇಟ್ಸ್ ಆನ್ ರಾಮ್ ಕಾಮ್, ರೊಮ್ಯಾನ್ಸ್ ಮತ್ತು ಕಾಮಿಡಿ ಇರುವಂಥ ಒಂದು ಜಾನರ್, ವೆರಿ ಹ್ಯೂಮರಸ್ ಸಬ್ಜೆಕ್ಟು. ನಾನು ಸಾಧು ಕೋಕಿಲಾ ಸರ್, ಅವಿನಾಶ್ ಸರ್, ರಮೇಶ್ ಭಟ್ ಸರ್, ಸೊ ನಮ್ಮೆಲ್ಲರ ಕಾಂಬಿನೇಷನ್ ಇದರಲ್ಲಿ ತುಂಬ ಮಜವಾಗಿ ಕ್ಯಾರಿ ಆಗುತ್ತೆ ಅನ್ನೋದೇ ಒಂದಿದು. ಎಲ್ಲರಿಗೂ ಗೊತ್ತಿರೋ ಹಂಗೆ ರೇಚಲ್ ಆಲ್ರೆಡಿ ತಮಿಳ್, ಮಲಯಾಳಂ ಮತ್ತು ಕನ್ನಡದ ಲವ್ ಮಾಕ್ಟಿಲ್ 2 ಆಲ್ರೆಡಿ ಮಿಂಚಿದ್ದಾರೆ. ಇವಾಗ ಈ ಸಿನಿಮಾದಲ್ಲಿ ರಾಘವನ್ ಜೊತೆ ಜಾನಕಿಯಾಗಿ ಮಿಂಚಕ್ಕೆ ರೆಡಿ ಆಗಿದ್ದಾರೆ. ಸೊ ಶೀಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್, ನನ್ನ ಗುಡ್ ಫ್ರೆಂಡ್ ಕೂಡ. ಸದ್ಯಕ್ಕೆ ಸಿನಿಮಾ ಬಗ್ಗೆ ನಾನು ಇಷ್ಟೇ ಹೇಳೋಕ್ಕಾಗೋದು, ಇದ್ರಕ್ಕಿಂತ ಜಾಸ್ತಿ ನಾನು ಹೇಳಂಗಿಲ್ಲ. ನೆಕ್ಸ್ಟು ಜಾನಕಿ ಕೊಡ್ತೀನಿ, ನೋಡೋಣ ನಮ್ಮ ಜಾನಕಿ ಅವ್ರು ಏನು ಹೇಳ್ತಾರೆ ಅಂತ. ಥ್ಯಾಂಕ್ ಯು.